ಎಲ್ಲರಿಗೂ ಧನ್ಯವಾದ. ನಿಮಗೆ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಒಂದು ರಥೋತ್ಸವದ ನೂತನವಾಗಿ ನಿರ್ಮಿತವಾದ ರಥೋತ್ಸವದ ಪೂಜಾದಿ ಕಾರ್ಯಗಳು ನೆರವೇರಿ ಆದ ಮೇಲೆ ಈಗ ಉಪದೇಶಾಮೃತ ಶರಣರು ಬಹಳ ಸುಂದರವಾಗಿ ಯಜಮಾನರ ಒಂದು ವಾಕ್ಯವನ್ನ ಆಧಾರವಾಗಿ ಹೇಳಿದರು. ಸಾಧು ಸಮಾಗಮನಾದಿಗಳಿಂದ ಸಾಧಿತ ಮಾಡುವುದು ಪುಣ್ಯದ ವೃಂದ. ನಮ್ಮೆಲ್ಲರಿಗೂ ಪುಣ್ಯ ಬೇಕಾಗಿದೆ, ಪಾಪ ಹೋಗ್ಬೇಕಾಗಿದ್ದಲ್ಲ. ಪಾಪ ನಮ್ಮಲ್ಲಿದ್ರೆ, ನಾವು ಪಾಪ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಹೋಗ್ಬೇಕು, ನಮಗೆ ಪುಣ್ಯ ಪ್ರಾಪ್ತಿ ಆಗಿದೆ. ಹಾಗಾದ್ರೆ ಪುಣ್ಯೋದಯವಾಗಬೇಕಾದ್ರೆ, ಪಾಪದ ಕ್ಷಯ ಆಗ್ಬೇಕಾದ್ರೆ ಏನ್ ಮಾಡಬೇಕು? ಏನು ಮಾಡಿದ್ರೆ ನಮ್ಮ ಪಾಪ ಹೋಗ್ತದೆ, ನಾವು ಪವಿತ್ರ ಆಗ್ತೀವಿ, ಪವಿತ್ರ ಆಗಿ ಸ್ಥಿತಿಗಳಾಗ್ತೀವಿ ಅಂದರೆ ನಿಜವನ್ನು ಹೇಳ್ತಾರೆ. ಸರಳವಾದ ಸಾಧನ, ಸರಳವಾದ ಸಾಧನ ಹೇಳಿದ್ರೆ ನಾವು ಅದೇನು ಅಂದರೆ, ನೀವೇನು ಯಜ್ಞ ಯಾಗ ಹೋಮ ಜಪ ತಪ ಮಾಡಲಿಕ್ಕಾಗಿಲ್ಲ, ಅದು ಯಜ್ಞಗಳು ಮಾಡಬೇಕಾದ್ರೆ ಅನೇಕ ದುಡ್ಡಿನ ಒಂದು ಬೇಕು, ಬಹಳ ದುಡ್ಡು ಬೇಕು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಅಷ್ಟಮೇಧಾದಿ ಯಜ್ಞಗಳಾಗ್ತಾವ, ಪಾಪ ಕ್ಷಯ ಆಗ್ತದೆ, ನಾವು ಪವಿತ್ರ ಆಗ್ತೇವೆ ಅಂತೇಳಿ ಶಾಸ್ತ್ರ ಹೇಳ್ತದೆ. ಅಷ್ಟೆಲ್ಲ ಮಾಡಕ್ಕೆ ಎಲ್ಲರಿಗೂ ಆಗೋದಿಲ್ಲ. ಸರಳವಾದ ಸಾಧನ ಹೇಳಿದ್ರೆ ಇವೊಂದು ಮಹಾತ್ಮನ ದರ್ಶನ ಮಾಡಿಕೊಡ್ರಪ್ಪ. ಗುರುಗಳ ಸತ್ಪುರುಷರ ಮಹಾಪುರುಷರ ತತ್ವಜ್ಞಾನಿಗಳ ದರ್ಶನ ಮಾಡಿಕೊಂಡ್ರು. ದರ್ಶನ ಮಾಡೋದ್ರಿಂದ ನಿಮ್ಮ ಪಾಪ ಎಲ್ಲ ಹೋಗ್ಬಿಡ್ದಿರ್ತಾರೆ. ಯಜ್ಞ ಮಾಡಬೇಕಾಗಿಲ್ಲ, ತಪಸ್ ಮಾಡಬೇಕಾಗಿಲ್ಲ, ಮತ್ತಿನ್ನೇನಾದರೂ ಸಾಧನ ಮಾಡಬೇಕಾಗಿಲ್ಲ. ಸರಳವಾಗಿ ನೀವು ಧನ್ಯರಾಗಬೇಕಾದ ನಿಮ್ಮಲ್ಲಿರುವ ಸಕಲ ಪಾಪ ದೋಷ ಎಲ್ಲ ಹೋಗಿ ಪವಿತ್ರ ಆಗಬೇಕಾದ್ರೆ ಮಹಾತ್ಮ ದರ್ಶನೆಯನ್ನು ಶ್ರದ್ಧೆಯನ್ನ ಮಾಡಿಕೊಳ್ಳ್ರಿ. ಅವರು ಸೇವಾದಿಗಳನ್ನು ಮಾಡಿ ನಿಮ್ಮಲ್ಲಿರುವಂತಹ ಪಾಪದ ದೋಷ ಹೋಗ್ತದೆ ಅಂತ ಹೇಳಿದರು. ಸುಭಾಷಿತ ಕಾವ್ಯ ಹೇಳ್ತಾರೆ, ಸಾಧೂನಾಂ ದರ್ಶನ ಪುಣ್ಯ ತೀರ್ಥಭೂತಾಳಿ ಸಾಧವ ತೀರ್ಥಂ ಫಲತಿ ಕಾಲೇನ ಸದ್ಯ ಸಾಧು ಸಮಾಗಮ ಅಂತ ಬಹಳ ಸುಂದರವಾದಂತಹ ಒಂದು ಶ್ಲೋಕವನ್ನು ಮಾಡ್ತಾರೆ. ಹೇಳ್ತಾರೆ, ಸಾಧು ದರ್ಶನ ಪುಣ್ಯಂ. ಸಾಧು ಜ್ಞಾನಿಗಳು ಮಹಾತ್ಮರು ಸತ್ಪುರುಷರ ದರ್ಶನ ಆಯ್ತಂದ್ರೆ ನಮ್ಮ ಪಾಪ ಹೋಗ್ತಾವ. ಅವರ ದರ್ಶನ ನಮಗಾದ್ರೆ ನಮ್ಮ ಪಾಪ ಹೋಗ್ತಾವ ಅಂತಂದ್ರು. ಸಾಧುಗಳಂದ್ರೆ ಏನು, ತೀರ್ಥ ಸ್ವರೂಪರವರು. ಕಾಶಿ ರಾಮೇಶ್ವರ ಗಂಗಾ ಇದೆಯಲ್ಲ, ಕಾಶಿಯಲ್ಲಿ ಗಂಗಾ ರಾಮೇಶ್ವರನಿಗೆ ತೀರ್ಥಗಳು, ಯಮುನಾ ಸರಸ್ವತಿ ತುಂಗಾ ಅನೇಕ ನದಿಗಳ ಸ್ನಾನ ಮಾಡ್ತೇವಲ್ಲ, ಪಾಪ ಹೋಗ್ರಿ ಅಂತ ಮಾಡ್ತೇವೆ. ಆದ್ರೆ ಅಲ್ಲಿ ಹೋಗಿ ಮಾಡೋದು ಸಮಯ ಬೇಕು. ದುಡ್ಡಿದ್ದವ್ರು ಹೋಗ್ತಾರಪ್ಪ, ಕಾಶಿಗೆ ಹೋಗ್ಬೇಕಾರೆ ಹರಿದ್ವಾರಕ್ಕೆ ಹೋಗ್ಬೇಕಾರೆ ದುಡ್ಡು ಬೇಕಲ್ಲ, ಶ್ರೀಮಂತರು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಆದ್ರೆ ಬಡವರಾದಂಥವ್ರು ಅಸಕ್ತರಾದಂಥವ್ರು ಹೋಗಿ ಸ್ನಾನ ಮಾಡಿ ಪಾಪ ಕಳ್ಕೊಳಕ್ಕಿಲ್ಲ ಕೈತಿ ಆಗೋದಿಲ್ಲ. ಆದರೆ ಎಲ್ಲ ನದಿಗಳ ಸ್ವರೂಪರೇ ಜ್ಞಾನಿಗಳು ಮಾತ್ರ ಸಂತರು. ತೀರ್ಥ ಭೂತಾಳಿ ಸಾಧವ ಅಂದ್ರೆ ತೀರ್ಥ ಸ್ವರೂಪರೇ ಅವರು, ತೀರ್ಥ ಸ್ವರೂಪರೇ ಅವರು. ಅವರ ಪಾದ ಮುಟ್ಟಿದ್ರೆ ನಮ್ಮ ಪಾಪ ಎಲ್ಲ ಹೋಗ್ತಾವ. ಗಂಗೆ ಭೂಲೋಕಕ್ಕೆ ಬರಬೇಕಾಯ್ತು, ಭೂಲೋಕಕ್ಕೆ ಬರಬೇಕಾಯ್ತು. ಬರುವಾಗ ಪರಮಾತ್ಮ ಹೇಳಿದ್ರು, ನಾವಲ್ಲಿ ಅನ್ನೋದು ಗಂಗಾ ನದಿ ಗಂಗಾ ಮಾತೆ, ನಾವಲ್ಲಿ ಭೂಲೋಕಕ್ಕೆ ಬರುವಲ್ಲಿ. ಯಾಕಂದ್ರೆ ಅನೇಕ ಪಾಪಗಳು ನನ್ನಲ್ಲಿ ಬಂದು ಸ್ನಾನ ಮಾಡಿ ಪಾಪ ಬಿಟ್ಟು ಹೋಗ್ತಾರ, ಆ ಪಾಪನ ಹೆಂಗ್ ತೊಳ್ಕೊಳ್ಳಿ ಅಂದ್ರೆ ಎಲ್ಲರೂ ಬಂದು ಸ್ನಾನ ಮಾಡಿ ಮಾಡಿ ತಮ್ಮ ಪಾಪ ಎಲ್ಲ ಕಳ್ ಹೋಗ್ತಾರ. ನನ್ನಲ್ಲಿ ನಾನು ಆ ಪಾಪ ಹೊಡ್ಲಿಕ್ಕೆ ಅಲ್ಲಿ ನಾವು ಅಲ್ಲೇ ಅಲ್ಲಿ ಅಂದ. ಅವಾಗ ಪರಮಾತ್ಮ ಹೇಳ್ದ, ಯಾಕಂದ್ರೆ ಹಂಗೆ ಪರಮಾತ್ಮ ಜಡೀಲಿದ್ದಾಕೆ, ಪರಮಾತ್ಮ ಜಡೀಲಿ ಕುಂತ ಗಂಗಾ ಮಾತೆ ನಾವು ಅಲ್ಲಿ ಅಂತ ಹೇಳಿದಾಗ ಪರಮಾತ್ಮ
ಆಯುರ್ವ ಏನು ಚಿಂತೆ ಮಾಡ್ಬೇಕು, ಏನ್ ಚಿಂತೆ ಮಾಡ್ಬೇಕಂದ್ರೆ ಪಾಪ ತಗೊಳ್ಳೋರು ಇದ್ದಾರೆ, ಪಾಪ ಕಳೀಲಿಕ್ಕೆ ಸಾಧನೆ ಇದಾವ, ಪಾಪ ಕಳೀಲಿಕ್ಕೆ ಸಾಧನೆಗಳಿದಾವ, ನಿನ್ನ ಪಾಪ ಎಲ್ಲ ಪರಿಹಾರ ಹೋಗ್ತದೆ, ಮತ್ ಪವಿತ್ರ ಆಗುತ್ತೆ, ಬಂದಂತವ್ರು ಮತ್ತೆ ಪವಿತ್ರ ಮಾಡ್ತೀವಿ, ಅವ್ರ ಪಾಪಗಳೆಲ್ಲ ತೊಳಿತಿ ನೀ ಹೋಗಂತಂದಾಗ ಅವಾಗ ಪಾರ್ವತಿ ಹೇಳಿದ್ಲು ಗಂಗಾ ಮಾತೆ, ಹೌದು ಯಾವಾಗ ಬರ್ತಾರೆ ಏನು ಎಂತ ಎಲ್ಲ ಬರ್ತಾರ, ನಿನ್ನ ಪಾಪ ಕಳಿತಾರ, ನಿನ್ನ ಪಾಪ ಹೋಗ್ತದಂತೆ ಪರಮಾತ್ಮ ಗಂಗೆಯನ್ನ ಭೂಲೋಕ ಕಳಿಸಿದ, ಭೂಲೋಕಕ್ಕೆ ಬಂದು ಗಂಗಾ ಗಂಗಾ ಅಂದ್ರೆ ಎಷ್ಟೋ ಮಂದಿ ಪಾಪಿಗಳು ಹೋಗಿ ಸ್ನಾನ ಮಾಡ್ತಾರೆ, ಏನೇನು ಮಾಡ ತಮ್ಮ ಪಾಪ ಕಳ್ಕೊಂಡ್ ಬರ್ತಾರ, ಆ ಪಾಪ ಎಲ್ಲ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ ಮಹತ್ತರ ಪಾದ ಗಂಗೆ ನದಿಯಲ್ಲಿ ಬಿತ್ತಂದ್ರೆ ಆ ಪಾಪ ಎಲ್ಲ ಹೋಗ್ತದೆ, ಅದಕ್ಕೆ ಕುಂಭಮೇಳ ಅಂತ ಅದು ಕುಂಭಮೇಳ ಅಂತ ಅದು ಆ ಕುಂಭಮೇಳಗಳು 12 ವರ್ಷಕ್ಕೊಂದು ಕುಂಭ ಆಗ್ತಾವ, 12 ವರ್ಷಕ್ಕೆ 4 ಕಡೆ ಕುಂಭ ಆಗ್ತಾವ, ಒಂದನೇ ಆದ್ಮೇಲೆ ಮತ್ತೊಂದಾಗ್ತದೆ 3 ವರ್ಷ ಬೇಕು, 3 ವರ್ಷಕ್ಕೊಂದು ಕುಂಭ ಆಗ್ತದೆ, ಆ ಕುಂಭಮೇಳದಲ್ಲಿ ಸಾವಿರಾರು ಮಂದಿ ಮಹಾತ್ಮರು ಜ್ಞಾನಿಗಳು ಸಿದ್ಧರು ಸಾಧರು ತಪಸ್ವಿಗಳು ಬ್ರಹ್ಮನಿಷ್ಠರು ಬ್ರಹ್ಮಜ್ಞಾನಿಗಳು ಎಲ್ಲ ಮಹಾತ್ಮರು ಸೇರ್ತಾರೆ, ಎಲ್ಲ ಮಹಾತ್ಮರು ಸಾವಿರಾರು ಮಂದಿ ಮಹಾತ್ಮರು ಸೇರ್ತಾರೆ ಕುಂಭಮೇಳದಲ್ಲಿ, ಕೋಟ್ಯಾಂತರ ಭಕ್ತರು ಇರ್ತಾರೆ, ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಭಕ್ತರು, ಸಾವಿರಾರು ಜನ ಮಹಾತ್ಮರು ಜ್ಞಾನಿಗಳು ಸತ್ಪುರುಷರು ಸಿದ್ಧರು ತಪಸ್ವಿಗಳು ಎಲ್ಲರೂ ಬರ್ತಾರ, ಬಂದ ಎಲ್ಲ ಮಹಾತ್ಮರು ಬ್ರಹ್ಮಜ್ಞಾನಿಗಳು ಮಹಾತ್ಮರು ಸಂತರು ಸದ್ಗುರುಗಳು ಬಂದ ಇದ್ದಾಗ ಅವರೆಲ್ಲರೂ ಹೋಗಿ ಗಂಗಾದಲ್ಲಿ ಸ್ನಾನ ಮಾಡ್ತಾರೆ, ಯಾವಾಗ ಗಂಗೆಯಲ್ಲಿ ಅವರು ಪಾದಿಸ್ತೋ ಗಂಗೆ ಸಾಗಿ ಹೋಗಿ ತಮ್ಮ ಪಾದವನ್ನು ಮುಟ್ಟಿಸಿದ್ರು ಅವಾಗ ಅವರ ಗಂಗೆಯ ಪಾಪ ಎಲ್ಲ ಹೋಗ್ಬಿಡ್ತದೆ, ಅದಕ್ಕೆ ಪವಿತ್ರವಾಗ್ತಾಳ ಪರಿಶುದ್ಧ ಆಗ್ತಾಳ, ಮಹಾತ್ಮರ ಪಾದದಲ್ಲಿ ಆಸಕ್ತಿ ಇದೆ, ಯಾಕೆ ಮರಾಠಿಯಲ್ಲಿ ಹೇಳ್ತಾರಲ್ಲ ಮರಾಠಿಯಲ್ಲಿ ಸಂತ ಬಹಳ ಸುಂದರವಾಗಿ ಹೇಳ್ತಾರ, ಸಂತಾಚೆ ಅಂಗುಷ್ಠೆ ಕೋಟಿ ಕೋಟಿ ದೇವಾಂಚೆ ವಸತಿ ಅಂತ, ಸಂತರು ಜ್ಞಾನಿಗಳು ಮಹಾತ್ಮರ ಸದ್ಗುರುಗಳ ಅಂಗುಷ್ಠದಲ್ಲಿ ಶರೀರದಲ್ಲ ಅಂಗುಷ್ಠದಲ್ಲಿ ಎಲ್ಲಾ ದೇವತೆಗಳ ಕೋಟ್ಯಾಂತರ ದೇವತೆಗಳೆಲ್ಲ ಒಬ್ಬ ಮಹಾತ್ಮನ ಶರೀರದಲ್ಲಿದ್ದಾರೆ, ಒಬ್ಬ ಮಹಾತ್ಮನ ಶರೀರದಲ್ಲಿ ಎಲ್ಲಾ ದೇವತೆಗಳ ವಾಸ ಇದೆ, ಆದ್ದರಿಂದ ಆ ಮಹಾತ್ಮರು ಹೋಗಿ ನಿನ್ನಲ್ಲಿ ಪಾದ ಇಟ್ಟು ನೀ ಪವಿತ್ರ ಆಗುತ್ತೆ ಪರಮಾತ್ಮ ಹೇಳಿದಂಗ ಮಹಾತ್ಮ ಸಾಧು ನಾಮ ದರ್ಶನ, ಸಾಧು ಸಂತ ಮಹಾತ್ಮರ ದರ್ಶನ ಆದ ಸಾಕ ನಮ್ಮ ಪಾಪ ಉತ್ತಮ ಪವಿತ್ರ ಅಂತ ಕೇಳ ಸಾಧು ಸಮಾಗಮ ಆದಿಗಳಿಂದ ಅಂತಂದ್ರೆ ಸಾಧು ದರ್ಶನ ಆಯ್ತು, ಅವ್ರ ಸೇವಾ ಆಯ್ತು, ಅವ್ರ ಉಪದೇಶ ಕೇಳುವುದಾಯ್ತು, ಇವುಗಳ ಮೂಲಕವಾಗಿ ನಮ್ಮಲ್ಲಿರುವಂತಹ ಯಾವ ಪಾಪದ ದೋಷ ದೂರ ಆಗ್ತದ, ನಾವು ಪವಿತ್ರ ಆಗ್ತದಕ್ಕೆಲ್ಲ ದರ್ಶನದಿಂದ ನಮ್ಮ ಪಾಪ ಹೋಗ್ತದೆ ಅಂತ ಹೇಳಿದ್ರೆ ಸಾಧು ಸಮಾಗಮ ಆದಿಗಳಿಂದ ಸಾಧಿತವಾದದು ಪುಣ್ಯಕ ವೃತ್ತ, ಬರೀ ಪುಣ್ಯೇಶ್ವರ ವೃಂದಾನ ಸಮೂಹ ಅಂತ, ವೃಂದಾನ ಸಮೂಹ ಅಂತ ಪುಣ್ಯದ ಸ್ವರೂಪರಾಗಿ ಬಿಡ್ತೇವೆ ನಾವು, ಆದರೆ ನಾವು ಆ ಮಹಾತ್ಮ ದರ್ಶನ ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ ಬಹಳ ಪವಿತ್ರ, ಅದಕ್ಕೋಸ್ಕರವಾಗಿ ಮೇಲೆ ತೀರ್ಥ ಭೂತಾಳಿ ಸಾಧವ, ತೀರ್ಥ ಸ್ವರೂಪರೇ ಸಾಧುಗಳು, ಒಂದು ವೇಳೆ ನಾವು ತೀರ್ಥಕ್ಕನ್ನು ಹೋಗ್ತೇವಪ್ಪ ಗಂಗಾ ಸ್ನಾನ ಅಥವಾ ಯಮುನಾ ಸ್ನಾನ ಅಥವಾ ತುಂಗಾ ಸ್ನಾನ ಮಾಡಿ ಪಾಪ ಕಳ್ಕೊಳ್ತೀವಿ ಅಂತ ಸಮಯ ಬೇಕು, ಇಲ್ಲಿಂದ ಹೋಗ್ಬೇಕಲ್ಲ ನೀವು ಗಂಗಾ ಸ್ನಾನಕ್ಕೆ ಕಾಶಿಗೆ ಹೋಗ್ಬೇಕಾ ಹರಿದ್ವಾರ ಋಷಿಗೇಶ್ ಹೋಗ್ಬೇಕಾ ಕೂತಳ ವಾರ ಗಂಟಲೇಬೇಕು, ಕಾಲಾಂತರದಲ್ಲಿ ನೀವು ಆ ಕೊನೆ ಪಡ್ಕೊಳ್ಬಹುದು, ಆದ್ರೂ ಒಬ್ಬ ಮಹಾತ್ಮ ಬಂದ ತಕ್ಷಣದಲ್ಲಿ ನಿಮ್ ಪಾಪ ಹೋಗ್ತಾವ ಹೋಗ್ಬೇಕಾಗಿಲ್ಲ, ನೀವು ಅಲ್ಲಿ ಹೋಗ್ಬೇಕಾಗಿಲ್ಲ, ನೀವು ಇದ್ದಲ್ಲೇನೆ ಮಹಾತ್ಮರು ಬಂದ್ರೆ ಅವ್ರ ದರ್ಶನ ಆದ್ರೆ ನಾವು ಪವಿತ್ರ ಆಗ್ತೇವೆ ಪರಿಶುದ್ಧರಾಗ್ತೇವೆ ಜ್ಞಾನ ಸರಿಕಾರಿಗಳಾಗ್ತೀವಿ, ಅದಕ್ಕೆ ಹೇಳಿಲ್ಲ ತೀರ್ಥ ಭೂತಾಳಿ ಸಾಧವ ಸತ್ಯ ಸಾಧು ಸಮಾಗಮ, ಸತ್ಯ ಕಾಲದಲ್ಲೇ ಸಾಧು ದರ್ಶನದಿಂದ ನಮ್ಮ ಪಾಪ ಹೋಗ್ತಾವ ಅಂತ ಹೇಳಿ ಸುಭಾಷಿತಕಾರ ಬಹಳ ಸುಂದರವಾಗಿ ಹೇಳಿದ, ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ದೋಷವನ್ನು ಕಳ್ಕೊಂಡು ಪವಿತ್ರ ಆಗ್ಬೇಕಾದ್ರೆ ದೋಷಿ ಆಗ್ಬೇಕಾದ್ರೆ
ಮಾಡಬೇಕು ಅದೆಲ್ಲ ಆಗುವಂಗಿಲ್ಲ ಮಾತ್ರ ಕೃಷ್ಣ
ಪೂಜಾ ಮಾಡ್ತಾರೆ ಮತ್ತೆ ಆಗಲಿ ಎಲ್ಲ ಕಷ್ಟ ಮಾಡ.